ಒಂದು ಅರ್ಥಪೂರ್ಣವಾದ ಒಂದು ಬೆಲೆ ಸಿಕ್ಕಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಜೊತೆಗೆ ನಾನು ಇನ್ನೊಬ್ಬರ ಬಗ್ಗೆ ನಾನು ಇಲ್ಲಿ ಮೆನ್ಷನ್ ಮಾಡದೇ ಇದ್ರೆ ತುಂಬ ತಪ್ಪಾಗುತ್ತೆ. ನಮ್ಮ ಬೇಲೂರು ಸೋಮಶೇಖರ್ ಎಷ್ಟು ಅಚ್ಚುಕಟ್ಟಾಗಿ ಈ ಒಂದು ಪ್ರೋಗ್ರಾಮ್ನ ಆಯೋಜಿಸಿ ಎಷ್ಟೋ ಶ್ರಮ ವಹಿಸಿ, ಆಮೇಲೆ ಅಖಿಲ ಕರ್ನಾಟಕ ಅಂಬರೀಷ್ ಅಭಿಮಾನಿಗಳ ಸಂಘದ ವತಿಯಿಂದ ಅಷ್ಟು ಜನ ಸ್ಟೂಡೆಂಟ್ಸ್ಗೆ ಅವರು ಸನ್ಮಾನ ಮಾಡಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಇನ್ನಷ್ಟು ಹೆಚ್ಚಿನ ಒಂದು ಒಂದು ವೇಟ್ನ ಕೊಟ್ಟು ಅವರು ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಕೊಂಡು ಬಂದಿರೋದು ನಿಜಕ್ಕೂ ನನಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಬೇಲೂರು ಸೋಮಶೇಖರ್ನ ನಾನು ಇವತ್ತಿಂದ ಅಲ್ಲ ನೋಡ್ತಾ ಇರ್ತೀನಿ, ಇಲ್ಲಿ ಇರೋದು ಒಂದು 25 ವರ್ಷಗಳ ಇಂದ ನಾನು ನೋಡ್ತಾ ಇದ್ದೀನಿ. ಆವತ್ತಿನ್ನು ಆವಾಗ ಇನ್ನು ಸಣ್ಣ ಹುಡುಗನೇ ಬೇಲೂರು ಸೋಮ ಆಗಲೇ ನಾನು ಮೊದಲಿಂದ ಅಬ್ಸರ್ವ್ ಮಾಡ್ಕೊಂಡು ಬಂದೆ. ಎಷ್ಟೋ ಸಿನ್ಸಿಯರಿಟಿಯಿಂದ ಪ್ರಾಮಾಣಿಕತೆಯಿಂದ ಅಂಬರೀಷ್ ಅಂದರೆ ಅಷ್ಟೊಂದು ಪ್ರೀತಿ ಅಷ್ಟೊಂದು ನಿಷ್ಠೆಯಿಂದ ಅವ್ರ ಜೊತೆಯಲ್ಲಿ ಅಷ್ಟು ವರ್ಷಗಳೂ ಸೋಮಶೇಖರ್ ಇದ್ದ. ಈಗ ನಾನು ಅಂಬರೀಷ್ ಅವರ ನಿಧನದ ನಂತರ ನನ್ನ ಜೊತೆಯಲ್ಲಿ ಅಷ್ಟೇ ಒಬ್ಬ ತಮ್ಮನಾಗಿಯೋ ಒಬ್ಬ ಮಗನಾಗಿಯೋ ನನ್ನ ಜೊತೆಯೇ ಇರೋದು ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ. ಸೋಮು ಇರಲಿ, ನಮ್ಮ ಜೊತೆಯಲ್ಲಿ ಶಶಿ ಇರಲಿ, ಇಲ್ಲಿ ನಮ್ಮ ಮಂಜು ಪಾಂಡವಪುರದಿಂದ ಬಂದಿದ್ದಾರೆ, ಅಥವಾ ರಾಮೇಗೌಡರು ಬಂದಿದ್ದಾರೆ ಶ್ರೀರಂಗಪಟ್ಟಣದಿಂದ, ಚೌಡೇಗೌಡರು ಮಳವಳ್ಳಿಯಿಂದ ಬಂದರು. ಈ ರೀತಿ ಎಲ್ಲರ ಹೆಸರನ್ನು ನಾನಿಲ್ಲಿ ಹೇಳೋಕ್ಕಾಗೋದಿಲ್ಲ. ಎಲ್ರಿಗೂ ನಾನು ನಿಜಕ್ಕೂ ಈ ಒಂದು ಸಂದರ್ಭದಲ್ಲಿ ನನ್ನ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ನೀವಿಲ್ಲದೆ ನಾವು ಇದ್ಯಾವುದನ್ನು ಮಾಡೋಕ್ಕೆ ಸಾಧ್ಯವೇ ಆಗ್ತಿರಲಿಲ್ಲ. ನಿಮ್ಮ ಈ ಅಭಿಮಾನ, ನಿಮ್ಮ ಈ ಸಹಕಾರ ಎಂದೆಂದಿಗೂ ಇರಲಿ ಅಂತ ನಾನು ಈ ಒಂದು ವೇದಿಕೆಯ ಮೂಲಕ ನಿಮ್ಮನ್ನು ನಾನು ಕೇಳ್ಕೊತಾ ಇದ್ದೀನಿ. ಇದೇ ಆಶೀರ್ವಾದ ಮುಂದಕ್ಕೂ ಇರಲಿ ಅನ್ನೋದು ನನ್ನ ಆಸೆ. ಅಂಬರೀಷ್ ಅವರು ಮಾತು ಹೇಳೋರು, ಅಧಿಕಾರ ಯಾವತ್ತೂ ಶಾಶ್ವತ ಅಲ್ಲ, ಪ್ರೀತಿ ಒಂದೇ ಶಾಶ್ವತ ಅಲ್ಲ. ಇವತ್ತಿಗೆ ಇನ್ನೊಂದು 4-5 ದಿನಕ್ಕೆ ನಾನೇ ಎಂ ಪಿ, ಮುಂದಕ್ಕೆ ಇನ್ಯಾರು ಗೆದ್ದು ಬರ್ತಾರೆ ಅವಾಗ ನಾನು ಸಂಸದೆಯಾಗಿರಲ್ಲ ಸದ್ಯಕ್ಕೆ. ಆದರೆ ಈ ಜಿಲ್ಲೆ ಸೊಸೆಯಾಗಿ ಎಂದೆಂದಿಗೂ ಆ ಒಂದು ಅಧಿಕಾರನ ಯಾರು ನಮ್ಮಿಂದ ನನ್ನ ಕೈಲಾದಷ್ಟು ನಾನು ಅಂಬರೀಷ್ ಅವರ ಪತ್ನಿಯಾಗಿ ಈ ಜಿಲ್ಲೆಯ ಸೊಸೆಯಾಗಿ ಏನು ಮಾಡ್ಬೋದು ಅದನ್ನೆಲ್ಲ ನಾನು ಈ ಜಿಲ್ಲೆಯ ಪರವಾಗಿ ನಿಂತ್ಕೊಂಡು ಮಾಡ್ತೀನಿ ಅನ್ನೋವಂಥ ಭರವಸೆನೆ ಇವತ್ತು ಈ ಒಂದು ದಿನ ನಿಮಗೆ ನಾನು ಕೊಡೋಕೆ ಇಷ್ಟಪಡ್ತೀನಿ. ನನ್ನ ಉದ್ದೇಶ ರಾಜಕಾರಣಕ್ಕೆ ಬಂದಿದ್ದು ನಾನು ರಾಜಕಾರಣದಲ್ಲಿ ಏನೇನೋ ಆಗ್ಬಿಡಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡು ನಾನು ಬಂದವಳಲ್ಲ. ಜನರ ಜೊತೆಯಲ್ಲಿರಬೇಕು, ಅಂಬರೀಷ್ ಅವರನ್ನು ಪ್ರೀತಿಸಿ ಇಷ್ಟೊಂದು ವರ್ಷಗಳು ಅವ್ರಿಗೆ ಆಶೀರ್ವಾದ ಮಾಡಿದಂಥ ಜನಕ್ಕೆ ನಾನು ನನ್ನ ಕೈಲಾದ ಏನಾದರೂ ಮಾಡಬೇಕು ಅನ್ನೋ ಒಂದೇ ಒಂದು ಉದ್ದೇಶ ಅವತ್ತಿತ್ತು. ಅದಕ್ಕೆ ನನಗೆ ರಾಜಕಾರಣ ಆಕಸ್ಮಿಕವಾಗಿ ನಾನು ಬಂದಿತ್ತು. ಇವತ್ತಿನ ದಿನ ನಾನು ಈ ಒಂದು ಚುನಾವಣೆಯಿಂದ ನಾನು ಸ್ಪರ್ಧೆ ಮಾಡದೇ ಇರ್ಬೋದು ಅಥವಾ ರಾಜಕಾರಣದಲ್ಲಿ ನಾನು ಸಂಪೂರ್ಣವಾಗಿ ಇವತ್ತಿನ ದಿನಕ್ಕೆ ನಾನು ಇಲ್ಲದೆ ಹೋದ್ರೂ ಮುಂದಕ್ಕೆ ಮಂಡ್ಯ ಜಿಲ್ಲೆಯ ಜೊತೆ, ಮಂಡ್ಯ ಜಿಲ್ಲೆಯ ಜನತೆಯ ಜೊತೆ ನನ್ನ ಒಂದು ಈ ಸಂಬಂಧ, ಈ ಬಾಂಧವ್ಯ ಅದು ಎಂದೆಂದಿಗೂ ನಿರಂತರ ಅಂತ ಹೇಳೋಕ್ಕೆ ನಾನು ನಿಮ್ಮಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ.